ಹೇ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಮ್ಮ ಮಮ್ಮಿ ಡ್ಯಾಡಿ ಜೊತೆ ಇದ್ದೀನಿ. ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಹೂ ನೋಸ್ ಬೆಟರ್. ನಮ್ಮ ಮಮ್ಮಿಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಾ, ನಮ್ಮ ಡ್ಯಾಡಿಗೆ ಸಾರಿ ನಮ್ಮ ಮಮ್ಮಿಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಾ, ನಮ್ಮ ಡ್ಯಾಡಿಗೆ ನನ್ನ ಬಗ್ಗೆ ಜಾಸ್ತಿ ಗೊತ್ತಾ ಅಂತ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ರೆಡಿ ಇದ್ದೀರಾ ಇಬ್ರು? ಸೊ ನೋಡೋಣ ಯಾರು ನನ್ನ ಬಗ್ಗೆ ಜಾಸ್ತಿ ತಿಳ್ಕೊಂಡಿದ್ದಾರೆ ಅಂತ. ಸೊ ಫಸ್ಟ್ ಕ್ವಶನ್ ಕೇಳ್ತೀನಿ, ಒಂದು 10 ಕ್ವಶನ್ಸ್ ಕೇಳ್ತೀನಿ. ಫಸ್ಟ್ ಕ್ವಶನ್ ಬಂದು ನಮ್ಮ ಡ್ಯಾಡಿ ಕೇಳ್ತೀನಿ, ನನ್ನ ಫೇವ್ರೆಟ್ ಮೂವಿ ಯಾವುದು? ನಿಮ್ಮ ಫೇವ್ರೆಟ್ ಮೂವಿನಾ? ತ್ರೀ ಇಡಿಯಟ್ಸ್. ರಾಂಗ್. ನೀವೇಳಿ ಫಿಲಮ್ ಹೆಸರು. ಮೂವಿ ಮೂವಿ ನನ್ನ ಫೇವ್ರೆಟ್ ಮೂವಿ. ಕಿಚ್ಚದು ಸುದೀಪ್. ಮೂವಿ ಮೂವಿ ಹೆಸರು? ಮೂವಿ ಹೆಸರು ಗೊತ್ತಿಲ್ಲ. ನಮ್ಮ ಡ್ಯಾಡಿ ನನ್ನ ತಮ್ಮಂದಿಂದ ಹೇಳುದು, ನನ್ನ ಮಾತ್ರ ರಾಂಗ್ ಹೇಳಿದ್ರು. ಕರೆಕ್ಟ್ ತಾನೇ ಅದು ಸಮೀರ್ ಹೇಳಿರೋದು ನೀವು. ನನ್ನ ಮಾತ್ರ ಹೇಳಿಲ್ಲ. ಮೂವಿ ಹೆಸರು ಗೊತ್ತಿಲ್ಲ. ಇಬ್ರಿಗೂ ಗೊತ್ತಿಲ್ಲ ನನ್ನ ಬಗ್ಗೆ. ಒಂದು ಅಟ್ಲೀಸ್ಟ್ ಮೂವಿ ಫೇವ್ರೆಟ್ ಮೂವಿ ಯಾವ್ದಂತಾನು ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಇದ್ದಾಗಿಂದ ಯಾವ್ದಾದ್ರು ಚಿಕ್ಕ ಮಗುದಾಗ ನಿಮ್ಗೆಲ್ಲರೂ ಹಾಕ್ತಾ ಇದ್ದೆ ಅದೇ. ಯಾವ್ದು ದಾಖಲಿಸ್ತಿತ್ತಲ್ಲ, ಯಾವ್ದದು ಗುರು ಶಿಷ್ಯರು? ಸರಿ ಓಕೆ, ನಮ್ಮ ಮಮ್ಮಿ ಗೊತ್ತಿಲ್ಲ, ನಮ್ಮ ಡ್ಯಾಡಿ ಅಟ್ಲೀಸ್ಟ್ ಟ್ರೈ ಮಾಡಿದ್ದೆ, ಬಟ್ ಅದು ನಾನು ಕೌಂಟ್ ಮಾಡಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಓಕೆನಾ? ಇಬ್ರು 0 ಪಾಯಿಂಟ್ಸ್. ನೆಕ್ಸ್ಟ್ ಕ್ವಶನ್ ಬಂದೆ, ನಾನು ದುಡ್ಡು ಯಾವಾಗ ಜಾಸ್ತಿ ಖರ್ಚು ಮಾಡೋದು ಎಲ್ಲಿ? ನಿನ್ ಪಾಲ್ತು ಅಂತೂ ಖರ್ಚು ಮಾಡೋ ಹುಡುಗಿ ಅಲ್ಲ. ಏನೇನೇನು ಸುಮ್ಸನ ವೇಸ್ಟ್ ಖರ್ಚು ಮಾಡೋ ಹುಡುಗಿ ಅಲ್ಲ. ಬಟ್ ಅಂದ್ರೆ ಖರ್ಚು ಮಾಡ್ತೀನಲ್ಲ. ಮಾಡ್ತೀಯ? ಬಟ್ ಯಾವಾಗ ಎಲ್ಲಿ ಖರ್ಚು ಮಾಡ್ತೀನಿ? ಏನಾದ್ರೂ ಒಂದ್ ಇರುತ್ತಲ್ಲ ಎಲ್ಲಿ ಯಾವಾಗ. ಆದ್ರೆ ಒಂದು 10 ರೂಪಾಯಿ ಖರ್ಚು ಮಾಡಿದ್ರೆ 20 ರೂಪಾಯಿ ಲಾಭ ಇರ್ಬೇಕು. ಗೊತ್ತು. ಅದೇ ಎಲ್ಲಿ 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 ಖರ್ಚು ಮಾಡ್ತೀನಿ ಅಂತ. ಯಾವ ಜಾಗದಲ್ಲಿ? ಏನಾದ್ರು ಯಾವ ಐಟಮ್ಸ್ ತಗೊಳ್ವಾಗ, ಇಲ್ಲ ತಿನ್ನೋವಾಗ, ಏನ್ ಮಾಡುವಾಗ ನನ್ ಜಾಸ್ತಿ ತಿನ್ನೋದ್ರೊಳಗೆ ಕಡಿಮೆ. ಬಟ್ ನಿನಗೆ ಯೂಸ್ ಆಗುವಂತದ್ದು ಇಲ್ಲ ನಾವು ಖುಷಿ ಆಗುವಂತದ್ದು ಅಂತ ಇದ್ರೆ ಅವಾಗ ಖರ್ಚು ಮಾಡ್ತೀವಿ, ಇಲ್ಲಾಂದ್ರೆ ಖರ್ಚು ಮಾಡಲ್ಲ. ಓಕೆ. ನಮ್ಮ ಡ್ಯಾಡಿ ಹಿಂಗೆ ಹೇಳಿದ್ದಾರೆ. ಮಮ್ಮಿ ನನ್ಗೆ ಅನ್ಸಿದ ಪ್ರಕಾರ ಅಂದ್ರೆ ಜಾಸ್ತಿ ಸ್ವಲ್ಪ ಗೋಲ್ಡ್ ಸಿಲ್ವರ್. ಮುಂಚೆಯಿಂದ ಅಂದ್ರೆ ಸ್ವಲ್ಪ ಸೇವಿಂಗ್ ಜಾಸ್ತಿ ಇರ್ತಾವ ಅಷ್ಟು ಖರ್ಚು ಮಾಡಲ್ಲ. ಖರ್ಚು ಎಲ್ಲಿ ಖರ್ಚು ಮಾಡಲ್ಲ? ಯಾವ ಜಾಗದಲ್ಲಿ ಎಲ್ಲಿ ಯಾವಾಗ? ಏನಂದ್ರೆ ಇಂಪಾರ್ಟೆಂಟ್ ಇದು ಒಂದು 10 ರೂಪಾಯಿ ತೆಗಿತಾರೆ ಬಟ್ಟೆಗೆ, ಅದಕ್ಕೆ ಬೇಕಾದ ಇಂಪಾರ್ಟೆಂಟ್ ಏನಾದ್ರು ಹೋಗ್ಬೇಕಂದ್ರೆ ತಗೊಬೇಕಂದ್ರೆ ಅಷ್ಟೇ, ಮಿಕ್ಕಿದ್ರೆ ಖರ್ಚು ಮಾಡೋಲ್ಲ. ಕರೆಕ್ಟ್. ಆಕ್ಚುಲಿ ನಮ್ಮ ಮಮ್ಮಿ ಕರೆಕ್ಟಾಗಿ ಹೇಳಿದ್ರು, ನಾನು ತುಂಬಾ ಖರ್ಚು ಮಾಡಲ್ಲ. ಬಟ್ ಏನಾದ್ರು ಶಾಪಿಂಗ್ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕು ಅಂದ್ರೆ ನಾನು ಹೊಸ ಬಟ್ಟೆನೆ ಹಾಕೊಂಡು ಹೋಗ್ತೀನಿ, ಆ ತರ ಮೈಂಡ್ ಸೆಟ್. ಸೊ ಅವಾಗ ನಾನು ಶಾಪಿಂಗ್ ಮಾಡೇ ಮಾಡ್ತೀನಿ. ಸೊ ನಾರ್ಮಲಿ ಯೂಶಲಿ ಮಾಡಲ್ಲ ನಾನು, ಬಟ್ ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ನಾನು ಹೊಸ ಬಟ್ಟೆ ಹಾಕೊಂಡು ಶಾಪಿಂಗ್ ಮಾಡ್ತೀನಿ, ಅವಾಗ ಖರ್ಚು ಮಾಡ್ತೀನಿ ಅಷ್ಟೇ. ಓಕೆ ಫೈನ್, ನಮ್ಮ ಮಮ್ಮಿ ಹೇಳಿದ್ರು ಕರೆಕ್ಟ್. ನಾನು ಹೇಳಿದ್ದೀನಿ ಇವಾಗ. ನೀವೇನು ಅಲ್ಲ, ನಾನು ಹೇಳಿದ್ದೇನು ನೆಸೆಸರಿ ಇದ್ರೆ ಅಷ್ಟೇ. ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ, ನಾನು ಹುಟ್ಟಿದಾಗ ಫಸ್ಟ್ ಯಾವ ವರ್ಡ್ ಹೇಳಿದ್ದೆ? ನಾನು ಹುಟ್ಟಿದಾಗ, ಇವಾಗ ನಾನು ಹುಟ್ಟಿದ್ನಲ್ಲ, ಹುಟ್ಟಿದ ತಕ್ಷಣ ಫಸ್ಟ್ ಒಂದ್ ವರ್ಷನೋ 2 ವರ್ಷ ಆದ್ಮೇಲೆ ಒಂದು ಏನೋ ಒಂದು ಫಸ್ಟ್ ವರ್ಡ್ ಹೇಳಿರ್ತೀನಿ. ಏನ್ ಹೇಳಿರ್ಬೋದ? ಅಪ್ಪ ಹೇಳಿರ್ಬೋದ, ಅಮ್ಮ ಇಲ್ಲಾದ್ರೂ ಬೇರೆ ಏನಾದ್ರು ಹೇಳಿರ್ಬೋದ? ಏನ್ ಹೇಳಿದ್ದು? ತುಂಬಾ ವರ್ಷ ಚಿಕ್ಕ ಡ್ಯಾಡಿನ ಜಾಸ್ತಿ ಅಂದ್ರೆ ಅಪ್ಪ 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 ಅಂತ ಹಿಂದೆನೆ ಓಡಾಡ್ತಾ ಇದ್ದೀನಿ ನೀನು. ಅಲ್ಲ ಫಸ್ಟ್ ಹೇಳಿದ್ದು, ನೀವಿಬ್ರು ನೋಡಿದಾಗ ಫಸ್ಟ್ ಏನ್ ಹೇಳಿದ್ದು? ಫಸ್ಟ್ ಹೇಳಿದಂಗೆ ಫಸ್ಟ್ ಅಂತ ಇದ್ರು. ಹೌದಾ? ಮ ಮ ಅಂತ. ಹೌದಾ? ಫಸ್ಟ್ ವರ್ಡ್ ಅದು. ನಾನು ಹುಟ್ಟಿದ್ದು ಮಾತಾಡಿದ್ ಕಲ್ತಿದ್ದೆ ಫಸ್ಟ್ ವರ್ಡ್ ಮಾ. ಓಕೆ. ಫೇವ್ರೇಟ್ ಪರ್ಸನ್ ಇನ್ ಮೈ ಲೈಫ್ ನಿಮ್ಮಿಬ್ರು ಬಿಟ್ಟು ನೆಕ್ಸ್ಟ್ ನನ್ನ ಫೇವ್ರೇಟ್ ಅಂದ್ರೆ ಯಾರು? ಮದ್ವೆ ಅಲ್ಲ, ಹಸ್ಬೆಂಡ್ ಬಿಟ್ಟು. ನಮ್ಮನೆಗ ಮನೇಲಲ್ಲ, ಎಲ್ಲದ್ ಎಲ್ಲದ್ರು ಇಡೀ ಲೈಫ್ ಅಲ್ಲಿ ನನ್ನ ಫೇವ್ರೇಟ್ ಪರ್ಸನ್ ನಿಮ್ಮಿಬ್ರು ಬಿಟ್ಟು. ನಿಮ್ ತಮ್ಮಂದ್ರೆ ಇನ್ಯಾರು? ತಮ್ಮ ಬಿಟ್ಟೆ. ಫ್ರೆಂಡ್ಸ್ ಆಗಿ ಇದ್ದಿದ್ದೆ ಫಸ್ಟ್ ಒಂದು ಬಬ್ಲು ಅವ್ಳು, ತುಂಬಾ ಫ್ರೆಂಡ್ ಆಗಿದ್ದೀನಿ. ಶೇರ್ ಮಾಡೋದು ತುಂಬಾ ಪ್ರೀತಿ ಮಾಡಿನೇ ಅದ್ ಹಾಳು ಮಾಡಿದ್ರು. ಅವ್ರಿಬ್ರು ಏನ್ ಬೇಕಂದ್ರು ಅವ್ನಿಗೆ ನೈಸ್ ಮಾಡೋದು, ಅವ್ರು ಕೊಡ್ಸೋದು, ಅವ್ನಿಗೆ 1 ರೂಪಾಯಿ 2 ರೂಪಾಯಿ ತಕೊಂಡು ಅಂಗಡಿ ಕೊಡ್ಸೋದು ಇಬ್ರೇ ಅರ್ಥ ಮಾಡಿದ್ರು. ನನ್ ತಮ್ಮನೇ ಇವ್ರಿಬ್ರು ಬಿಟ್ಟು ನನ್ ತಮ್ಮನಿದೆ. ಸೊ ತುಂಬಾ ಫ್ರೆಂಡ್ಲಿ ಅಂದ್ರೆ ಅಫ್ಕೋರ್ಸ್ ಸಮೀರ್ ಬಬ್ಲೂನೇ ನಂಗೆ ತುಂಬಾ ಫ್ರೆಂಡ್ಲಿ, ಕ್ಲೋಸ್ ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಎಲ್ಲ ಅವಾಗಿಲ್ಲ. ಸೋಮನೆ ಸಾಹಿಲ್ ಇಲ್ಲ, ಅವನು ಇದ್ದಾನೆ, ಅಂದ್ರೆ ಒಂದ್ ಸ್ವಲ್ಪ ನಮಗ್ ಕಿಡ್ ತರ ಮೆಚೂರ್ಡ್ ಆಗಿರ್ಲಿಲ್ಲ ಅವಾಗಿಂದ, ಸ್ವಲ್ಪ ಏಜ್ ಡಿಫ್ರೆನ್ಸ್ ಇರೋದ್ರಿಂದ.
ಸೊ ಸ್ವಲ್ಪ ಕಿಡ್ಡಾಗಿ ನಾವು ನೋಡ್ತೀವಿ ಅಷ್ಟೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು ನನ್ನ ಬಿಗ್ಗೆಸ್ಟ್ ಫಿಯರ್ ಭಯ, ನನ್ನ ಜೀವನದಲ್ಲಿ ದೊಡ್ಡ ಭಯ ಅಂದ್ರೆ ಏನು ನಿಮ್ ಪ್ರಕಾರ? ನನಗೆ ಏನ್ ಭಯ ಭಯ ಅನ್ನೋದನ್ನ ನೋಡಿಲ್ಲಪ್ಪ ನಾನು, ಭಯ ಇಲ್ಲ ನಿಮ್ಗೆ? ಇಲ್ಲ ಇರುತ್ತೆ, ಯಾವ್ದಾದ್ರು ಒಂದು ಭಯ ಇರುತ್ತಲ್ಲ ಜೀವನದಲ್ಲಿ ಇಲ್ವಾ? ದುಡ್ಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ, ದುಡ್ಡಿಲ್ಲ ಅಂದ್ರೆ ಭಯ ಇರ್ತಪ್ಪ. ಖರ್ಚಿಗೆ ದುಡ್ಡಿಲ್ಲ ಅಂದ್ರೆ ತುಂಬಾ ಭಯ, ಖರ್ಚು ನನಗೆ ಏನ್ ಮಾಡುದು ಪ್ಲೀಸ್. ಬದುಕಿ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಓಕೆ ಫೈನ್, ಅದು ಕರೆಕ್ಟ್. ಅಫ್ಕೋರ್ಸ್ ನಾನಂತಲ್ಲ ಎಲ್ಲರಿಗೂ ಅಷ್ಟೇ ಭಯ ಇರುತ್ತೆ. ಇವಾಗ ಮನಿ ಇದ್ರೇನೆ ಎಲ್ಲ ಲೈಫ್ ನಡೆಯೋದು. ಅಫ್ಕೋರ್ಸ್ ಒಂಚೂರು ಮನಿ ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗ್ತಿದೆ ಅಂದ್ರೆ ನನಗೆ ಟೆನ್ಷನ್ ಶುರು ಆಗುತ್ತೆ. ಏನ್ ಗೊತ್ತಾ, ರೂಢಿ ಆಗಿರುತ್ತೆ. ದುಡ್ಡು ನೋಡಿ ನೋಡಿ ಒಂದ್ 100 ರೂಪಾಯಿ ಆಗಿದ್ರೆ ಏನೋ ಒಂಥರ ಧೈರ್ಯ. ಆ 100 ರೂಪಾಯಿ ಇಲ್ಲ ಅಂದಾಗ ಅಯ್ಯೋ ಹೆಂಗಪ್ಪ ದುಡ್ಡು, ಅಯ್ಯೋ ಹೆಂಗಪ್ಪ ಅಂತ ಟೆನ್ಷನ್ ಅಷ್ಟೇ. ಭಯನೇ, ಕೈಂಡ್ ಆಫ್ ಭಯನೇ ನನಗೆ. ಇಬ್ರು ಕರೆಕ್ಟ್ ಆಗಿ ಹೇಳಿದಾರೆ. ನನ್ನ ಫಸ್ಟ್ ಸ್ಯಾಲ್ರಿ ಎಷ್ಟು, ಫಸ್ಟ್ ನನ್ನ ದುಡಿಯಕ್ಕೆ ಹೋದಾಗ ಫಸ್ಟ್ ಸ್ಯಾಲ್ರಿ ಎಷ್ಟು ನಂದು? ಏನು ಗೊತ್ತಿಲ್ಲ ನನ್ ಸ್ವಭಾವ ಎಷ್ಟು ಬರ್ತಿದೆ. ಪಾಠ ಮಾಡ್ತಿದ್ರು 9,000 ಕೊಡ್ತಾರಾ? ಆಕ್ಚುಲಿ ನನಗೆ ಫಸ್ಟ್ ಸ್ಯಾಲ್ರಿ, ನನಗೆ ಫಸ್ಟ್ ಸ್ಯಾಲ್ರಿ ಬರ್ತಿದ್ದು 3,000. ನಾನು ಆಕ್ಚುಲಿ ಕಾಲೇಜ್ ಓದ್ಕೊಂಡೆ, ನಾನು ಈವ್ನಿಂಗ್ ಪಾರ್ಟ್ ಟೈಮ್ ಹೋಗ್ತಿದ್ದೆ. ಸೊ ಅವಾಗ ನನಗೆ ಫಸ್ಟ್ ಸ್ಯಾಲ್ರಿ ಅಂತ ಬಂದಿದ್ದೆ 3,000 rupees. ಇಬ್ರಿಗೂ ಮರ್ತೋಗ್ಬಿಟ್ಟಿದೆ. ನಮ್ಮ ಮಮ್ಮಿಗೆ ಗೊತ್ತಿರ್ಬೇಕು ಅನ್ಕೊಂಡೆ, ಬಟ್ ಮರ್ತೋಗ್ಬಿಟ್ಟಿದೆ. ಇಬ್ರು ಝೀರೋ, ಏನು ಗೊತ್ತಿಲ್ಲ ಅವ್ರಿಬ್ರು, ನನ್ ಬಗ್ಗೆ ಏನು ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್ ಬಂದು, ನನ್ನ ಲೈಫ್ ಅಲ್ಲಿ ಒಂದು ಪ್ಲೇಸ್ ವಿಸಿಟ್ ಮಾಡ್ಬೇಕು ಅಂದ್ರೆ ಯಾವ್ದು? ನನ್ಗೆ ಇಷ್ಟ ಇರೋದು ಒಂದ್ ಪ್ಲೇಸ್ ನೋಡ್ಬೇಕು ನನ್ನ ಲೈಫ್ ಅಲ್ಲಿ ಅಂದ್ರೆ. ನೀನು ಅಬ್ರಾಡ್ ಜಾಸ್ತಿ ಇಷ್ಟ ಪಡ್ತಿದ್ಯಾ? ಔಟ್ ಆಫ್ ಕಂಟ್ರಿ. ದುಬೈ ಹೋಗ್ಬೇಕು, ಸ್ವಿಟ್ಜರ್ಲೆಂಡ್ ಹೋಗ್ಬೇಕು. ನಾನು ಒಂದು ಪ್ಲೇಸ್ ಇರುತ್ತೆ ಅಲ್ವಾ, ದುಬೈ ಹೋಗ್ಬೇಕು. ಹೋಗ್ ಬಂದೆ ಮದ್ವೆ ಆದ್ಮೇಲೆ ಹೇಳಿದ್ ನಾನು. ಅದೆಲ್ಲ ಓವರ್ ಆಲ್ ಲೈಫ್ ಅಲ್ಲಿ ಸ್ವಿಟ್ಜರ್ಲೆಂಡ್, ಸಿಂಗಾಪುರ್ ಆತರ ಹೇಳ್ತಾ ಇರ್ತೇನೆ. ಒಟ್ಟಲ್ಲಿ ಯಾರಂತ ಗೊತ್ತಿಲ್ಲ, ಒಟ್ಟಲ್ಲಿ ಹೋಗ್ಬೇಕು ಅಂತ ಹೇಳ್ತೇನೆ. ಔಟ್ ಆಫ್ ಕಂಟ್ರಿ ಹೋಗ್ಬೇಕು ಅಂತ. ನೀವು ಅದೇನಾಡ್ಬಿಡಿ ಏನೋ ಯಾವಾಗೂ ಹೇಳ್ತಿದ್ದಾರೆ ಅಲ್ಲೇ ಹೋಗ್ತು, ಅಲ್ಲೇ ಪ್ರಶಾಂತ್ ನೀನು ಮಾಲ್ಡೀವ್ಸ್. ಇಲ್ಲ ರಾಂಗ್ ರಾಂಗ್, ಆಕ್ಚುಲಿ ಎರಡು ಅಲ್ಲ. ನಾನು ನನ್ನ ಫೇವ್ರೆಟ್ ಪ್ಲೇಸ್ ಬಂದು ಆಸ್ಟ್ರೇಲಿಯಾ ವಿಸಿಟ್ ಮಾಡ್ಬೇಕು ಅಂತ. ಆಸ್ಟ್ರೇಲಿಯಾ ಏನ್ ಮಾಡ್ತಾ ಇದ್ದೀನಿ ಆಸ್ಟ್ರೇಲಿಯಾ ಅಂದ್ರೆ? ನಾನು ಯೋಚನೆ ಮಾಡ್ತಾ ಇದ್ದೀನಿ ಆಸ್ಟ್ರೇಲಿಯಾ, ಆಸ್ಟ್ರೇಲಿಯಾ ಗೊತ್ತಿಲ್ಲ ಬಟ್ ಓಕೆ. ಆಸ್ಟ್ರೇಲಿಯಾ ಬೇಸಿಕ್ ಗೊತ್ತು ನನ್ಗೆ, ನಾನು ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅಂತ. ಸೊ ಓಕೆ, ಎಕ್ಸೆಪ್ಟಬಲ್. ನೆಕ್ಸ್ಟ್ ಕ್ವೆಶನ್ ಬಂದು, ನಾನು ಎಷ್ಟು ಸ್ಕೂಲ್ಸ್ ಓದಿದ್ದೀನಿ? ಎಷ್ಟು ಸ್ಕೂಲ್ಸ್? ಫಸ್ಟ್ ಸ್ಟಾರ್ಟಿಂಗ್ ನಮ್ಮ ಚಿಕ್ಕಣ್ಣ ಸ್ಕೂಲ್, ಹೆಸರೇಳಿ. ಅದು ಬಂದು ಏನ ಇತ್ತಪ್ಪ, ಅದು ಬಹಳ ವರ್ಷ ಆಯ್ತು. ಅದು ಇದು ಚಿಕ್ಕಣ್ಣ ಸ್ಕೂಲ್ ಇದ್ದಿದ್ದು ಚಿಕ್ಕದದು ಸ್ಟಾರ್ಟ್. ಆಮೇಲೆ ನೆಕ್ಸ್ಟ್ ಬಂದು ಕುವೆಂಪು, ಕುವೆಂಪು ಆದ ತಕ್ಷಣ ನೆಕ್ಸ್ಟ್ ಮತ್ತೆ ಚಿಕ್ಕಣ್ಣ ಸ್ಕೂಲ್. ಫಸ್ಟ್ ಸ್ಕೂಲ್ ಗ್ರೀನ್ ವ್ಯಾಲಿ, ವೆರಿ ಗುಡ್. ಸೆಕೆಂಡ್ ಸ್ಕೂಲ್ ಅದಾದ್ಮೇಲೆ ಗ್ರೀನ್ ವ್ಯಾಲಿ ಆದ್ಮೇಲೆ ಎಚ್ ವಿ ನ್ಯಾಷನಲ್ ರಾಂಗ್ ಕೊಡ್ಗೇಲ್ ಬಿಷಪ್ ವೈಟ್ ಸ್ಕೂಲ್. ಅದಾದ್ಮೇಲೆ ದೇವಿನಗರಲ್ಲಿ ಅಲ್ಲಿ ಎಚ್ ವಿ ನ್ಯಾಷನಲ್ ಸ್ಕೂಲ್ ಮೂರು. ಆಮೇಲೆ ಕೆಂಪು ಕುವೆಂಪು ಆದರ್ಶ ಪಬ್ಲಿಕ್ ಸ್ಕೂಲ್, ಕುವೆಂಪು ಆದರ್ಶ ಆದ್ಮೇಲೆ ಜ್ಞಾನತೇಜ್ ಆದ್ಮೇಲೆ ಗೌರ್ಮೆಂಟ್ ಇದು
ಡ್ಯಾಡಿಗೆ ಗೊತ್ತು ಎಷ್ಟು ಸ್ಕೂಲ್ ಅಂತ, ಬಟ್ ಅಂದ್ರೆ ಹೆಸರು ಗೊತ್ತಾಗಿಲ್ಲ ಅಷ್ಟೇ. ಬಟ್ ಈ ಟ್ರೈಡ್ ನಮ್ಮ ಮಮ್ಮಿ ಆಕ್ಚುಲಿ ಕರೆಕ್ಟ್ ಆಗಿ ಹೇಳಿದ್ರು, ಅವನ ಕರ್ಕೊಂಡು ಬಿಡ್ತಿದ್ರೆಲ್ಲೇಬೇಕಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಬಂದು, ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀನಲ್ಲ, ಸೊ ನಿಮ್ಗೆಲ್ಲ ಏನ್ ಅನ್ಸುತ್ತೆ ಕಂಪ್ನಿಯಲ್ಲಿ ಕೆಲಸ ಮಾಡಿ ಇವಾಗ? ಸೊ ಯಾರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿಲ್ಲ ನಮ್ಮ, ಇವಾಗ ಸ್ವಲ್ಪ ಸ್ವಲ್ಪ ಸಮಾಧಾನ ಅನ್ಸುತ್ತೆ, ಅವ್ರಿಗೂ ಸ್ವಲ್ಪ ಖುಷಿ ಅನ್ಸುತ್ತೆ. ಬಟ್ ಏನಂದ್ರೆ ಒಂದು ನೈಟ್ ಅನ್ನೋದು ಒಂದು ಸ್ವಲ್ಪ ನೈಟ್ ಡ್ಯೂಟಿ ಮಾತಾಡೋದು ಒಂದು ಅಷ್ಟೇ ಕಷ್ಟ. ಬಟ್ ಶೀಸ್ ಕಂಫರ್ಟಬಲ್ ಅನ್ಸುತ್ತೆ, ಯಾಕಂದ್ರೆ ಈಗ ರೂಢಿ ಹಂಗಲ್ಲ ನಾನು ಹೇಳ್ತಿರೋದು ನನ್ ಕೆಲ್ಸ ಬಗ್ಗೆ ಹೇಳಿಲ್ಲ. ನಿಮ್ಗೇನ್ ಅನ್ಸುತ್ತೆ ನಾನು ಫಸ್ಟ್ ಒಂದು ಕಂಪ್ನಿಲಿ ಕೆಲಸ ಶುರು ಮಾಡುವಾಗ ನಿಮ್ಗೇನ್ ಅನ್ಸ್ತು ಅಂತ ಹೇಳ್ತಿರೋದು? ಅವಾಗ ನಮ್ ಇಡೀ ಫೈನಾನ್ಶಿಯಲಿ ಸ್ಟ್ರಾಂಗ್ ಇರ್ಲಿಲ್ವಲ್ಲ, ಆ ಟೈಮಲ್ಲಿ ನಾನು ಒಂದ್ ಕಂಪ್ನಿ ಜಾಯ್ನ್ ಆಗಿ ಒಂದು ದೊಡ್ಡ ಕಂಪ್ನಿ ಜಾಯ್ನ್ ಆಗಿ ವರ್ಕ್ ಮಾಡುವಾಗ ನಿಮ್ಗೆ ಏನ್ ಅನ್ಸ್ತು ಅಂತ? ನಮ್ಮ ಮಗಳು ಕಂಪನಿ ಜಾಯ್ನ್ ಆಗಿ ಫಸ್ಟ್ ಸ್ಯಾಲ್ರಿ ತಂದೆ ನಂಗೆ ತುಂಬಾ ಸಪೋರ್ಟಿವ್ ಆಗಿ ಮಾಡಿದ್ರು, ಅದು ಒಂದು ತುಂಬಾ ಖುಷಿ. ಯಾಕಂದ್ರೆ ಅವಾಗ ನಮ್ಗೆ ಸ್ವಲ್ಪ ಫೈನಾನ್ಶಿಯಲ್ ಪ್ರಾಬ್ಲಮ್ ಇತ್ತು, ಒಂದ್ ಪ್ರಾಬ್ಲಮ್ ಸಾಲ್ವ್ ಆಗ್ತಿತ್ತು ನಮ್ಗೆ ಫಸ್ಟ್ ಶೇರ್ ಮಾಡಿ. ಏನ್ ಅನ್ಸ್ತು? ಅದೇ ನಮ್ಗೆ ಅವಾಗ ನಮ್ಮ ಮಗಳು ಒಂದು ನಮ್ ಕೈ ಬಂದಲ್ಲ ನಮ್ಗೆ ಹೆಲ್ಪ್ ಮಾಡೋಷ್ಟು ಬಂದಲ್ಲ ಅಂತ ತುಂಬಾ ಖುಷಿ ಆಗ್ತಿತ್ತು. ಮಮ್ಮಿ ಇವಾಗ ಬಿಟ್ರೆ ಎಮೋಷನಲ್ ಆಗ್ಬಿಡ್ತಿದ್ರು ಗೊತ್ತಾಗ್ತೈತೆ. ಸೊ ನೆಕ್ಸ್ಟ್ ಕ್ವಶನ್ ಬಂದು, ಇವಾಗ ನಾನು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಅವಾಗೆಲ್ಲ ನಮ್ಗೆ ಸೋಷಿಯಲ್ ಮೀಡಿಯಾ ಎಲ್ಲ ಇರಲಿಲ್ಲ, ಇವಾಗ ಸಮೀರ್ ಇದ್ದಾಗಿಂದ ನಾವು ಸೋಷಿಯಲ್ ಮೀಡಿಯಾ ಇದು ಮಾಡಿದ್ದೀವಿ. ಸೊ ಇವಾಗ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಸೊ ನಿಮ್ಗೆ ಏನು ಅನಿಸ್ತೈತೆ? ಯಾಕಂದ್ರೆ ಸಮೀರ್ನು ನೋಡಿದ್ದೀರಾ ಯೂಟ್ಯೂಬ್ ಚಾನಲ್ ಎಲ್ಲ ಅವನು ಒಂದು ಬೇರೆ ಕರಿಯರ್ ಇರೋದು. ಸೊ ನನ್ನ ಕಂಪ್ನಿ ಎಲ್ಲ ನೋಡಿ ಇವಾಗ ನೆಕ್ಸ್ಟ್ ಯೂಟ್ಯೂಬ್ ಹೋಗಿದ್ದೀನಿ, ಸೊ ನಿಮ್ಗೆ ಏನು ಅನಿಸ್ತೈತೆ? ಖುಷಿ ಆಗುತ್ತೆ ಗೊತ್ತು, ಬಟ್ ನಿಮ್ಗೆ ಏನ್ ಅನ್ಸುತ್ತೆ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು ನೆಕ್ಸ್ಟ್ ಇಂಪ್ರೂವ್ ಆಗೋ ಸಮೀರ್ ಜೊತೆ ಬೀಟ್ ಮಾಡಿ ಅಂತಾರೆ? ಹೆಣ್ಮಗು ಜಾಬ್ ಮಾಡ್ಕೊಂಡು ಮನೇಲಿ ಮ್ಯಾರಿಡ್, ಶೀಸ್ ಎ ಮ್ಯಾರಿಡ್ ಹೌಸ್, ಮ್ಯಾರಿಡ್ ಆಗಿ ಒಂದು ಸಂಸಾರ ನಿಭಾಯಿಸ್ಕೊಂಡು ಮತ್ತೆ ಇದೊಂದು ಮಾಡ್ಕೊಂಡು ಮತ್ತೆ ಅದು ಯೂಟ್ಯೂಬ್ ಮಾಡಲ್ಲ, ದಟ್ಸ್ ಗ್ರೇಟ್ ಅನ್ಸತ್ತೆ. ಯಾಕಂದ್ರೆ ಅಷ್ಟು ಟೈಮ್ ಇವಳಿಗೆ ನೈಟ್ ಮಾಡೋದಿಂದ ಬೆಳಗ್ಗೆ ಎದ್ದು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಯೂಟ್ಯೂಬ್ ಅಲ್ಲಿ ಒಂದು ಅಡುಗೆ ಅದು ನಿಮ್ಗೆ ಒಂದು ಎಂಟರ್ಟೈನ್ಮೆಂಟ್ ತರ ಹೊಸ ಹೊಸ ಹೇಗ್ ಮಾಡ್ಬೇಕನ್ನೋದು ತೋರ್ಸ್ಕೊಟ್ಟು ಮತ್ತೆ ಎದ್ದಿ ಮತ್ತೆ ಇವ್ರು ಡ್ಯೂಟಿ ಮಾಡ್ತಾರಲ್ಲ, ಅದು ಒಂಥರ ಖುಷಿ ಆಗತ್ತ ಹೆಣ್ಣು ಖುಷಿ ಆಗಿ ಏನ್ ಹೇಳ್ಬೇಕಪ್ಪ ಇಬ್ರಲ್ಲಿ ಯಾವ್ದಾದ್ರು? ನನ್ನ ಡ್ರೀಮ್ ಏನು, ನನ್ನ ಡ್ರೀಮ್ ಫಸ್ಟ್ ಮನೆ ಕಟ್ಕೋಬೇಕು, ಒಳ್ಳೆ ಮನೆ ತಗೋಬೇಕಂತ ನಿನ್ ಡ್ರೀಮ್? ಲೈಫ್ ಅಲ್ಲಿ ಫಸ್ಟ್ ಸೆಟ್ಲ್ ಆಗ್ಬೇಕು ಅನ್ನೋದು ಡ್ರೀಮ್. ಎರಡು ಕರೆಕ್ಟ್ ಆಗಿ ಹೇಳಿ, ಎರಡು ಒಂದೇ ಸೆಟ್ಲು ಮನೆ ಎಲ್ಲ ಅದೇ ಇನ್ಕ್ಲೂಡ್ ಆಗುತ್ತೆ. ಸೊ ಕರೆಕ್ಟ್ ಆಗಿ ಹೇಳಿದ್ದಾರೆ. ಸೊ ಹೆಂಗೆ ಯಾರು ಮಾರ್ಕ್ಸ್? ಮಾರ್ಕ್ಸ್ ಏನು ಇಲ್ಲ, ಅರ್ಧ ಬರ್ದ ಹೇಳೋದು ಇವ್ರು ಒಂದೇ ಎಂದ ಹೇಳಿದ್ರೆ ಇವ್ರು ಒಂಥರ ಹೇಳಿದ್ರು ಇಬ್ರು ಹೇಳಿದ್ರೇನು. ಆದ್ರೂ ಹಿಂಗೆ ಆದ್ರೂ ನಮ್ಮ ಮಮ್ಮಿ ಏನಂದ್ರೆ ಸ್ಕೂಲ್ ಚೆನ್ನಾಗಿ ಹೇಳಿದ್ರು, ಸ್ಕೂಲ್ ನೀಟಾಗಿ ಇಲ್ಲ. ನಮ್ ಡ್ಯಾಡಿನು ಹೇಳಿದ್ರು ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಜಾಸ್ತಿ ಯಾಕೆ ಗೊತ್ತಾ, ಎಲ್ಲಾದ್ರೂ ನಾನು ಗೆದ್ಬಿಡ್ತೀನಿ ನಾನು ಏನ್ ಕೇಳ್ಬಾಡದು ಎಲ್ಲ ನಿಮ್ಮ ಮಮ್ಮಿನ ಗೆಲ್ತಾರ ಅಂತ ಅಂದ್ಬಿಡ್ತಾರೆ, ಅವ್ರೇ ಅಂದ್ಬಿಡ್ತಾರೆ. ಆಕ್ಚುಲಿ ಏನಂದ್ರೆ ನಮ್ಮ ಮಮ್ಮಿ ಜೋಕ್ಸ್ ಅಲ್ಲ ಏನಿಲ್ಲ, ಬಟ್ ಅವ್ರ ಸೀಮಾದ ಒಂದು ಲೈಫ್ ಬಗ್ಗೆ ಏನು ಅಂತ ಕೇಳೋದಕ್ಕೆ ನಾವು ಆನ್ಸರ್ ಮಾಡಿದ್ವಿ. ಅವ್ರದ್ದು ಏನೇನಿದೆ ಆಸೆ ಅನ್ನೋದು ನಾವು ಡೈರೆಕ್ಟ್ ಆಗಿ ಆನ್ಸರ್ ಕೊಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್ ಮಾಮ್. ಆಕ್ಚುಲಿ ಇದು ನಮ್ಮ ಮಮ್ಮಿ ನಡಿ ನಮ್ಮ ಮನೆಗೆ ಬಂದು ಟೈಮ್ ತಗೊಂಡು ನಾನು ತುಂಬಾ ದಿವಸದಿಂದ ಹೇಳಿ ಹೇಳಿ ಇವತ್ತು ಬಂದಿದ್ದಾರೆ. ಸೊ ಇವತ್ತು ನಾನು ಈ ವ್ಲಾಗ್ ಮಾಡಿರೋದು ಆಕ್ಚುಲಿ ಯಾವಾಗ್ಲೂ ಅಲ್ಲಿ ಹೋಗಿ ಮಾಡ್ತಿದ್ದೆ, ಸಮೀರ್ ಮನೆ ನಮ್ಮ ಮಮ್ಮಿ ಡ್ಯಾಡಿ ಮನೆಗೆ ಹೋಗ್ಬಿಟ್ಟು ವ್ಲಾಗ್ ಮಾಡ್ತಿದ್ದೆ. ಸೊ ಇವತ್ತು ನಮ್ಮ ಮಮ್ಮಿ ಡ್ಯಾಡಿಗ ನಮ್ಮ ಮನೆಗೆ ಕರ್ದಿ ಬನ್ನಿ ಇವತ್ತು ಇಲ್ಲೇ ಮಾಡ್ಬೇಕು ಅಂತ ವ್ಲಾಗ್ ಮಾಡ್ತಾ ಇದೀನಿ. ಸೊ ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದೊಂಥರ ಫನ್ ಆಗು ಇತ್ತು, ಆಮೇಲೆ ನನ್ನ ಬೇಸಿಕ್ ಇನ್ಫಾರ್ಮೇಶನ್ ನಿಮಗೆ ಬಂದಂಗೆ ಇತ್ತು ಈ ವ್ಲಾಗ್ ಅಲ್ಲಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.